ಡಿಕೆಶಿ ಮನೆಯಲ್ಲೇ ಫೋನ್ ಟಾಪಿಂಗ್ ಮಷಿನ್ ಇದೆ. ಡಿಕೆಶಿ ಕೋಟಿ ಕೋಟಿ ಕೊಟ್ಟು ಈ ಮಷಿನ್ ನ ಖರೀದಿ ಮಾಡಿದ್ದಾರೆ ಅಂತ ಸಿಪಿ ಯೋಗೇಶ್ವರ್ ಡಿಕೆಶಿ ವಿರುದ್ಧ ಗುಡುಗಿದ್ದಾರೆ. ಡಿಕೆಶಿ ಮನೆಯಲ್ಲೇ ಫೋನ್ ಟ್ಯಾಪಿಂಗ್ ಮಷಿನ್ ಇದೆ, ಕೋಟಿ ಕೋಟಿ ರೂಪಾಯಿಯನ್ನ ಕೊಟ್ಟು ಇಂಥದೊಂದು ಮಷಿನ್ ಅನ್ನ ಡಿಕೆ ಶಿವಕುಮಾರ್ ಅವರು ಖರೀದಿ ಮಾಡಿದ್ದಾರೆ. 2 ವರ್ಷದ ಹಿಂದೆಯೇ ನನ್ನ ಫೋನ್ ಕೂಡ ಟ್ಯಾಪ್ ಆಗಿತ್ತು ಅಂತ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹೇಳಿಕೆ ಕೊಡೋ ಮೂಲಕವಾಗಿ ಡಿಕೆಶಿ ವಿರುದ್ಧ ಪೊಲೀಸ್ ಆಯುಕ್ತರಿಗೆ ದೂರು ನೀಡ್ತೇನೆ ಅಂತ ಹೇಳಿದ್ದಾರೆ. 2 ವರ್ಷದ ಹಿಂದೆ ನನ್ನ ಫೋನ್ ಕೂಡ ಟ್ಯಾಪ್ ಆಗಿತ್ತು. ಇದಕ್ಕೆ ಕಾರಣ ಡಿಕೆಶಿ ನಿವಾಸದಲ್ಲೇ ಇರುವಂತಹ ಫೋನ್ ಟ್ಯಾಪಿಂಗ್ ಮಷಿನ್, ಅದನ್ನ ಕೋಟಿ ಕೋಟಿ ಕೊಟ್ಟು ಖರೀದಿ ಮಾಡಿದ್ದಾರೆ. ಹೀಗಾಗಿ ಡಿಕೆಶಿ ವಿರುದ್ಧ ಪೊಲೀಸ್ ಆಯುಕ್ತರಿಗೆ ನಾನು ದೂರನ್ನ ಕೊಡ್ತೀನಿ ಅಂತ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಫೋನು ಭಾಳ 2 ವರ್ಷಗಳಿಂದ ಕದ್ದಾಲಿಕೆ ಆಗ್ತಾನೆ ಇದೆ. ನಾನು ಕಮಿಷನರ್ಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಭಾಳಷ್ಟು ಸಾರಿ ನಾನು ಮೌಖಿಕವಾಗಿ ಎದ್ದೇಳಿದ್ರು ಕೂಡ ಏನೂ ಆಗಿರಲಿಲ್ಲ. ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನನ್ನನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಕೊಂಡು ನನ್ನ ಫೋನನ್ನು ಕದ್ದಾಲಿಸ್ತಾ ಇದ್ದರು. ಅದರ ಬಗ್ಗೆ ನನಗೂ ಗೊತ್ತಿತ್ತು. ಅದು ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ನಮ್ಮ ಫೋನ್ ಕದ್ದಾಲಿಕೆ ಮಾಡ್ತಾ ಇದ್ದಾರೆ, ನಾವೇ ಚೆಕ್ ಮಾಡ್ಕೋಬೋದು, ಇದೇನು ದೊಡ್ಡ ವಿಚಾರ ಇಲ್ಲ. ನನ್ನ ಫೋನು ಕದ್ದಾಲಿಕೆ ಆಗ್ತಾಯಿತ್ತು, ನೋಡೋಣ ನಮ್ಮ ಈಗ ಸುಪ್ ಅದನ್ನು ಏನು ಇವತ್ತು CBI ಮುಂದಿನ ಕ್ರಮ ಏನು ತಗೊಳ್ತದೆ ಅಂತ ಕರೆದು ಕೇಳಿದ್ರೆ ನಾವು ಕೂಡ ಹೋಗಿ ಹೇಳ್ತೀವಿ. ಫೋನ್ ಕದ್ದಾಲಿಕೆ ವಿಚಾರ ಅದು ನಮ್ಮ ಫಂಡಮೆಂಟಲ್ ರೈಟ್ಸನ್ನು, ನಮ್ಮ ಒಂದು ಹಕ್ಕನ್ನು ಕಸ್ತುಕೊಂಡಿರ್ತಕ್ಕಂಥದ್ದು, ಅದನ್ನು ಮಾಡಬಾರ್ದು. ಅದ್ರ ಬಗ್ಗೆ ಏನೇನು ಕಾನೂನು ಕ್ರಮ ಇದೆ ಅದನ್ನು ಕಾನೂನು ಕ್ರಮ ತಗೊಳ್ತದೆ, ಒಂದು ತನಿಖೆ ಆಗಲಿ ಅಂತೇಳಿ ತನಿಖೆ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಯಾವುದೋ ಒಂದು ಡಿವೈಸ್ ತಾನು ಮಡಿಕೊಂಡು ಬಿಟ್ಟಿದ್ದಾರೆ, ಅವರೇ ವೈಯಕ್ತಿಕವಾಗಿ ಬೇಕಾದವ್ರು ಫೋನ್ನ ಟ್ಯಾಪ್ ಮಾಡಿಸ್ತಾರೆ ಅನ್ನೋ ಒಂದು ಸುದ್ದಿನೂ ಇದೆ. ಅದ್ರ ಬಗ್ಗೆ ತನಿಖೆ ಮಾಡಬೇಕು, ನಾವು ಕಂಪ್ಲೇಂಟ್ ಕೊಡ್ತೀವಿ. ಅದನ್ನು ಶಿವಕುಮಾರ್ ಅವರು ಭಾಳ ಏನೋ ಕೋಟ್ಯಾಂತರ ರೂಪಾಯಿ ಏನೋ ತಂದು ದುಡ್ಡನ್ನು ಹಾಕಿ ಅವರೇ ಒಂದು ಡಿವೈಸ್ ತಂದಿಟ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಮುಖಾಂತರ ಅವರು ಯಾರು ಫೋನ್ ಬೇಕಾದ್ರೂ ಕೂಡ ಟ್ರ್ಯಾಕ್ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಯಾಕೆ ನಾನು 2-3 ಭಾಳ ಹಿಂದೆ ಯಾರೋ ಸ್ನೇಹಿತರನ್ನು ಭೇಟಿ ಮಾಡಿದಾಗ ನಾನು ಭೇಟಿ ಮಾಡೋದಕ್ಕೆ ಡಿ ಕೆ ಶಿವಕುಮಾರಿಂದ ಅವ್ರ ಫೋನ್ ಬರ್ತಿತ್ತು. ಈಗಾಗಲೇ ಡಿ ಕೆ ಶಿವಕುಮಾರ್ ಇವ್ರನ್ನ ಮಾತಾಡಿಸ್ತಾ ಇದ್ದಾರೆ, ಯೋಗೇಶ್ವರ ಅಲ್ಲಿ ಹೋಗಿದ್ದಾರೆ ಅಂತೇಳಿ ಇದೆಲ್ಲ ನೋಡಿದ್ರೆ ಬಹುಶಃ ಅವರು ಭಾರತ ತಂತ್ರಜ್ಞಾನದಲ್ಲಿ ಮುಂದುವರೆದಿದ್ದಾರೆ ಅಂತ ಕಾಣ್ತದೆ. ಯಾರಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ ನೋಡೋಣ ಮುಂದೊಂದು ದಿನಗಳಲ್ಲಿ.